ಮತ್ತು 5 ಕಾರ್ಯಕ್ರಮಗಳು ಸಮೇತ ನಾವು ಅದನ್ನು ಅನೌನ್ಸ್ ಮಾಡಿದಾಗ ಈ ಬಿಜೆಪಿಯವರು ಮತ್ತು JDS ಅವರು ಇದು ಮಾಡಲಿಕ್ಕೆ ಆಗೋದಿಲ್ಲ, ಇದು ಚುನಾವಣಾ ಗಿಮಿಕ್ ಎಂದು ಹೇಳಿದರು. ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದರು, ಮೊದಲನೇ ಕ್ಯಾಬಿನೆಟ್ಟಲ್ಲಿ ನೀವು ಈ ನಿರ್ಧಾರ ತಗೋಬೇಕು, 5 ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ಬಹುಶಃ ಯಾವುದೇ ಚುನಾಯಿತ ಸರ್ಕಾರಗಳು ಸಮೇತ ಆ ಕೆಲಸ ಮಾಡಿರಲಿಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ DK ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಮೊದಲನೇ ಕ್ಯಾಬಿನೆಟ್ಟಲ್ಲಿ 5 ಕಾರ್ಯಕ್ರಮಗಳನ್ನು ಜಾರಿಗೆ ಕೊಡುವಂಥ ಕೆಲಸಗಳು ಮಾಡಿದ್ವಿ. ಬಹುಶಃ ಈ 5 ಕಾರ್ಯಕ್ರಮಗಳು ಸಮೇತ ಈ ರಾಜ್ಯದಲ್ಲಿ ಇವತ್ತು ಜಾರಿಗಿದೆ. ಮೊಟ್ಟ ಮೊದಲ ಶಕ್ತಿ ಪ್ರೋಗ್ರಾಮ್ ಇವತ್ತು ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಮ್ಮ ರಾಜ್ಯ ಸರ್ಕಾರದ ಬಸ್ಸಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಈಗಾಗಲೇ ನಾವು ಅನುವು ಮಾಡಿಕೊಟ್ಟಿದ್ವಿ. ಗೃಹಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ವರೆಗೆ ಸುಮಾರು 1,60,00,000 ಕುಟುಂಬದವರಿಗೆ ಇವತ್ತು ನಾವು ಸೌಜನ್ಯವಾಗಿ 0 ಬಿಲ್ಲುಗಳನ್ನು ಕೊಟ್ಟು ಇವತ್ತು ವಿದ್ಯುತ್ ಕೊಡ್ತಾ ಇದ್ದೀವಿ. ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಸಮೇತ ಈಗ ಜಾರಿ ಕೊಡ್ತಾ ಇದ್ದೀವಿ. ಬಹುಶಃ ಇವತ್ತೆಲ್ಲ ಕಾರ್ಯಗಳು ಆಗ್ತಾ ಇದೆ. ಇವತ್ತು ಆಹಾರ ಒಂದು ಆಹಾರಧಾರಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಸಮೇತ ಜಾರಿ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಯುವಕರು ಯಾರು ನಿರುದ್ಯೋಗಿಗಳಿದ್ದಾರೆ ಅವರು ಕಾಲೇಜಿಂದ ಬಂದು 2 ವರ್ಷದವರೆಗೆ ಅವರಿಗೆ ಭತ್ಯೆಯನ್ನು ಕೊಡುವಂಥ ಈ ಕೆಲಸವನ್ನು ಅವರು ಗ್ರಾಜ್ಯುಯೇಟ್ ಇರ್ಬೋದು, ಅವ್ರು ಡಿಪ್ಲೊಮಾ ಹೋಲ್ಡರ್ ಇರ್ಬೋದು, ಅವ್ರಿಗೆ ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿಯವರೆಗೆ ಈ ಕಾರ್ಯಕ್ರಮ, ಅದು 55,000 ಅಲ್ಲ 60,000 ಕೋಟಿ ಖರ್ಚಾದರೂ ಪರವಾಗಿಲ್ಲ, ಜನರಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಭರವಸೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ AICC ಅವರು ಮತ್ತು KPCC ಅವರು ಕೊಟ್ಟಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸಮೇತ ಜನಹಿತವಾದ ಈ ಕಾರ್ಯಕ್ರಮಗಳು ನಿಲ್ಲುವುದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಪಾದಯಾತ್ರೆ ಏನು BJP JDS ಅವರು ತಿಳ್ಕೊಂಡ್ಬಿಟ್ರು ನಾವು ಪಾದಯಾತ್ರೆ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಮೋಸ ಆಗ್ತದೆ ಅಂದ್ಬಿಟ್ಟು ಇವತ್ತು ನಡೀತಾ ಇದ್ದಾರೆ. ಬಹುಶಃ ಅವ್ರು ಮಾಡಿದ ಪಾಪಕ್ಕೆ ಬೆಂಗಳೂರಿಂದ ಮೈಸೂರು ತನಕ ನಡೆದ್ರೆ ಆಗೋದಿಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ಒಂದು 5 ಸತಿ ಪ್ರದಕ್ಷಿಣೆ ಪಾದಯಾತ್ರೆ ಮಾಡಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿದ್ರೆ ಮಾತ್ರ ಬಹುಶಃ ಜನ ಅವರಿಗೆ ಕ್ಷಮಿಸಬಹುದು ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಸಮೇತ ಸಿದ್ದರಾಮಯ್ಯಜಿಯವರ ಕ್ಯಾಬಿನೆಟ್ಟಲ್ಲಿ 2013 ಇಸವಿಯಿಂದ ಇದ್ದೀನಿ. ಅವರಷ್ಟು ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಯನ್ನ ಬಹುಶಃ ಬೇರೆಯವರು ಇದ್ದಿರ್ಬೋದು ಇಲ್ಲಾಂದಿಟ್ಟಲ್ಲ, ಆದರೂ ಅವರು ಜನಪರ ವಿಚಾರದಲ್ಲಿ ಜನರ ಒಂದು ಪರವಾಗಿ ಕಾರ್ಯಕ್ರಮ ಮಾಡೋದಲ್ಲಿ ಎಷ್ಟು ಕಾಳಜಿ ಇದೆ ಅಂತ ನಾನು ನೋಡಿದ್ದೀನಿ. ಬಹುಶಃ ಇವತ್ತು ಅವ್ರ ಮೇಲೆ ಏನೇನು ಆರೋಪ ಇಲ್ಲ, ಆದರೆ ಸುಳ್ಳು ಆರೋಪವನ್ನು ಮಾಡಿ ಇವತ್ತು ಈ BJP ಮತ್ತು JDS ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜನಕ್ಕೆ ಇದು ಗೊತ್ತಾಗಿದೆ, ಅವ್ರು ಏನು ಹೇಳ್ತಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ಸಾಕಷ್ಟು ಜನ ಭಾಷಣ ಮಾಡೋರು ಇದ್ದಾರೆ. ಆದರೆ ಒಂದೇ ಒಂದು ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಒಂದು ಮಾತು ಹೇಳಿದರು, ಏನಂತ ಹೇಳಿದ್ರೆ ನಾನು ಯಾವುದೇ ಇಲ್ಲಿಗಾಲ್ತಿ ಮಾಡಲಿಲ್ಲ, ನ್ಯಾಯವನ್ನು ಬಿಟ್ಟು ಯಾವುದೂ ಮಾಡಲಿಲ್ಲ ನಾನು ಎಂಬ ಮಾತನ್ನು ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಅವರು ಮಾತು ಹೇಳಿದರು, ಯಾವುದಾದ್ರು ಇಲ್ಲಿಗಲ್ಟಿ ಇದ್ದರೆ ನೀವು ಎವಿಡೆನ್ಸ್ ಕೊಡಿ ಅಂದ್ಬಿಟ್ಟು ಹೇಳಿದ್ರು. ನಾನು ಸಮೇತ ನೋಡ್ತಾ ಇದ್ದೀನಿ ಏನು ಇವರು ಆಪಾದನೆ ಮಾಡ್ತಾರೆ ಅಂದ್ಬಿಟ್ಟು. ನಾನು ಸಮೇತ ಈ ರಾಜ್ಯದ HUD ಮಿನಿಸ್ಟ್ರು, ಎಲ್ಲ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ಗೆ ಮಿನಿಸ್ಟರ್ ಆಗಿದೆ 1999. ಇವತ್ತು ನಾನು ಹೇಳ್ತಾ ಇದ್ದೀನಿ ಅವರು ಯಾವುದೇ ರೀತಿಯಾಗಿ ಕಾನೂನು ಬಿಟ್ಟುಬಿಟ್ಟು ಯಾವುದಾಗಲ್ಲ. 1935 ಇಸವಿಯಲ್ಲಿ ನಮ್ಮ ಲಿಂಗ ಶ್ರೀಲಿಂಗ ಎಂಬುವರಿಗೆ ಆಕ್ಷನ್ನಲ್ಲಿ ತಗೊಂಡಿದ್ದ ಲ್ಯಾಂಡು 3 ಎಕರೆ 16 ಗುಂಟೆ. ತದನಂತರ ಆ ಲ್ಯಾಂಡನ್ನು ನಮ್ಮ ಸರ್ಕಾರ, ಅಂದಿನ ಸರ್ಕಾರ ಅವತ್ತು ನೋಟಿಫೈ ಮಾಡ್ತಾರೆ. ಆಗ ಶ್ರೀಲಿಂಗ ಅವರ ಮಗ ದೇವರಾಜ್ ಅವರು ಅದನ್ನು ಕೈ ಬಿಡಬೇಕು ಎಂಬುದಾಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟ ಮೇಲೆ ಅದು ಹೈ ಲೆವೆಲ್ ಕಮಿಟಿಗೆ ಹೋಗಿ ಅವತ್ತಿನ ಕಮಿಟಿಯ ಚೇರ್ಮನ್ರು ಬಾಲಸುಬ್ರಹ್ಮಣ್ಯಂ ಇದ್ದರು. ಬಹುಶಃ ಅವರು ಒಳ್ಳೆಯ ಒಂದು ಆಫೀಸರು ನನಗೆ ಗೊತ್ತಿರುವಂಗೆ ಅವತ್ತು ಅವರು ಇದರ ಕೈ ಬಿಡಬೇಕೆಂಬುದಾಗಿ ಹೇಳಿ ಅವತ್ತು ಕೈ ಬಿಟ್ಟಿದ್ದರು. ನಂತರ
ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಆ ಲ್ಯಾಂಡ್ನ ಹಲವಾರು ವರ್ಷಗಳಾದ ಮೇಲೆ ಮಾಡ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ನಮ್ಮ ಸಿದ್ದರಾಮಯ್ಯ ಧರ್ಮಪತ್ನಿಯ ಸಹೋದರ, ಅವರು ಸಮೇತ ತಾವು ಕೈ ಕಿತ್ತಾಯಿದ ಲ್ಯಾಂಡನ್ನು ತಮ್ಮ ಸಹೋದರಿಗೆ ಇಷ್ಟದಾನವಾಗಿ ಅವರು ಕೊಡ್ತಾರೆ. ಇದರಲ್ಲಿ ಯಾವ ಕಾನೂನು ಬಾಹಿರ ಇದೆ ಅಂದ್ಬಿಟ್ಟು ನಾನು ಇವತ್ತು ಬಿ ಜೆ ಪಿ ಅವ್ರನ್ನ, ಜೆ ಡಿ ಎಸ್ ಅವ್ರನ್ನ ಕೇಳಲಿಕ್ಕೆ ಇಚ್ಚಿದೆ. ಅವ್ರೇನು ಹೇಳ್ತಿದ್ದಾರೆ, 2014 ಜಾಗ ಇರಲಿಲ್ಲ ಅಂತ ಹೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, 1935 ಅರಾಜಿನಲ್ಲಿ ಸಿರಿ ನಿಂಗ ತಗೊಂಡಿದ್ದ ಲ್ಯಾಂಡ್ ಏನಾಯಿತು? ಅವರ ದೇವರಾಜ ಅವರಿಗೆ ಭೂಸ್ವಾಧೀನದ ಬಿಟ್ಟ ಲ್ಯಾಂಡ್ ಏನಾಯಿತು? ಈ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಏನಾಯಿತು? ಅದು ಯಾರು ನುಂಗಿದ್ದಾರೆ, ಯಾರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಮೂಢದವರು ಅದನ್ನು ಮಾಡಿದ್ದಾರೆ ಹೊರತು ಇವರು ಯಾರು ಲೂಟಿ ಮಾಡಿರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಇವರು 100 ಸುಳ್ಳನ್ನು ಹೇಳಿ ಇವತ್ತು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಜನ ಇದನ್ನು ತಿಳ್ಕೊಳ್ತಾರೆ. ನೀವು ಮೈಸೂರು ಅವರಿಗೆ ನಿಮಗೆಲ್ಲ ಗೊತ್ತಿದೆ, ನಾವು ಸಮೇತ ಹಲವಾರು ವರ್ಷಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರಷ್ಟು ಒಂದು ನಿಷ್ಠಾವಂತ, ನ್ಯಾಯಯುತವಾಗಿ ಒಂದು ಆಡಳಿತ ನಡೆಸುವವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಚುಟ್ಟಲಿಕ್ಕೆ ಇಲ್ಲದೆ ಇವತ್ತು ಮಾಡಿದ್ದಾರೆ ಎಂಬ ಮಾತನ್ನು ಹೇಳಿ